ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾವುದೇ ಒಂದು ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಿ, ಪಿ ಸಿಯಿಂದ ಹಿಡಿದು ಕೆ ಎಸ್ವರೆಗೂ ನೀವು ಕ್ವಶನ್ ಪೇಪರ್ನ ರೆಫರ್ ಮಾಡಿ, ಆ ಕ್ವಶನ್ ಪೇಪರ್ನಲ್ಲಿ ಈ ಟಾಪಿಕ್ನ ಮೇಲೆ ಒಂದಾದರೂ ಕ್ವಶನ್ಸ್ಗಳು ಬಂದೇ ಇರುತ್ತೆ. ಸೊ ಆ ಟಾಪಿಕ್ ಯಾವುದಾಗಿರುತ್ತೆ ಅಂದರೆ ವಿದ್ಯುತ್ ಕಾಂತೀಯ ವಿಕಿರಣಗಳು. ಈ ಒಂದು ಟಾಪಿಕ್ನ ಮೇಲೆ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅಂದರೆ, ಈ ವಿದ್ಯುತ್ ಕಾಂತೀಯ ವಿಕಿರಣಗಳಲ್ಲಿ ಕೆಲವು ವಿಧಗಳು ಬರ್ತವೆ. ಆ ವಿಧಗಳು ಯಾವುದಾಗಿರ್ತವೆ ಅಂದರೆ, ನೇರಳಾತೀತ ಕಿರಣಗಳಾಗಿರ್ಬೋದು, ದೃಗ್ಗೋಚರ ಬೆಳಕಾಗಿರ್ಬೋದು, ರೇಡಿಯೋ ತರಂಗಗಳಾಗಿರ್ಬೋದು, ಅವಾಗೆಂಪು ವಿಕಿರಣಗಳಾಗಿರ್ಬೋದು. ಇವು ಏನಾಗಿರುತ್ತೆ ಅಂದರೆ ವಿಧಗಳಾಗಿರುತ್ತೆ. ಈ ವಿಧಗಳ ಮೇಲೆ ಕ್ವಶನ್ಸ್ನ ರೇಸ್ ಮಾಡ್ತಾರೆ. ಅದು ಯಾವ ರೀತಿ ಆಗಿರುತ್ತೆ ಅಂದರೆ, ಈ ಒಂದು ಅವಾಗೆಂಪು ವಿಕಿರಣಗಳನ್ನು ಎಲ್ಲಿ ಬಳಕೆ ಮಾಡ್ತಾರೆ, ಅಥವಾ ಕ್ಯಾನ್ಸರ್ ಗೆಡ್ಡೆಗಳನ್ನು ನಾಶ ಮಾಡಲು ಯಾವ ಒಂದು ಕಿರಣಗಳನ್ನು ಬಳಕೆ ಮಾಡ್ತಾರೆ, ಇನ್ನು ಮುಂತಾದ ಕ್ವಶನ್ಸ್ಗಳನ್ನ ಈ ಒಂದು ವಿಧಗಳ ಮೇಲೆ ಕೇಳ್ತಾ ಇರ್ತಾರೆ. ಸೊ ಹಂಗಾಗಿ ಇದೊಂದು ಭಾಳ ಮುಖ್ಯವಾದ ಟಾಪಿಕ್ ಆಗಿರುತ್ತೆ. ಸೊ ಇದೊಂದು ಲೆಂತಿ ವಿಡಿಯೋ ಆಗುತ್ತೆ, ಆದರೂ ಸಹ ಭಾಳ ಮುಖ್ಯವಾದ ಟಾಪಿಕ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂಥ ಗಿರೀಶವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಒಂದು ವಿದ್ಯುತ್ ಕಾಂತೀಯ ವಿಕಿರಣದ ಅರ್ಥವನ್ನು ನಾವು ನೋಡಿದರೆ, ಬೆಳಕಿನ ವೇಗಕ್ಕೆ ಸಮಾನವಾದ ವೇಗವನ್ನು ಹೊಂದಿರುವ ವಿಕಿರಣವನ್ನು ನಾವು ವಿದ್ಯುತ್ ಕಾಂತೀಯ ವಿಕಿರಣ ಎಂದು ಕರಿತೀವಿ. ಅಂದರೆ ಬೆಳಕು ಎಷ್ಟು ವೇಗದಲ್ಲಿ ಚಲಿಸ್ತದೆ ಅಷ್ಟೇ ವೇಗದಲ್ಲಿ ಚಲಿಸುವಂಥ ಗುಣವನ್ನು ಹೊಂದಿರುವ ವಿಕಿರಣಗಳನ್ನು ನಾವು ವಿದ್ಯುತ್ ಕಾಂತೀಯ ವಿಕಿರಣ ಎಂದು ಕರಿತೀವಿ. ಸೊ ಈ ವಿದ್ಯುತ್ ಕಾಂತೀಯ ವಿಕಿರಣದ ಕೆಲವು ಪ್ರಮುಖವಾದ ಲಕ್ಷಣಗಳನ್ನು ನಾವು ನೋಡಿದರೆ, ಪರೀಕ್ಷಾ ದೃಷ್ಟಿಯಿಂದ ಈ ವಿದ್ಯುತ್ ಕಾಂತೀಯ ವಿಕಿರಣಗಳು ನಿರ್ವಾತದಲ್ಲಿ ವೇಗವಾಗಿ ಚಲಿಸ್ತವೆ. ಅಂದರೆ ವಿದ್ಯುತ್ ಕಾಂತೀಯ ವಿಕಿರಣಗಳು ನಿರ್ವಾತದಲ್ಲಿ ಬಹಳ ವೇಗವಾಗಿ ಚಲಿಸ್ತವೆ. ಅದೇ ರೀತಿ ಈ ವಿದ್ಯುತ್ ಕಾಂತೀಯ ವಿಕಿರಣಗಳು ಅಡ್ಡ ತರಂಗಗಳಾಗಿರ್ತವೆ. ಅದೇ ಮೂರನೆಯ ಲಕ್ಷಣವನ್ನು ನಾವು ನೋಡಿದರೆ, ಈ ವಿದ್ಯುತ್ ಕಾಂತೀಯ ವಿಕಿರಣಗಳು ಯಾವುದೇ ಪ್ರಸಾರ ಮಾಧ್ಯಮದ ಅವಶ್ಯಕತೆ ಇಲ್ಲದೇ ಸಹ ಚಲಿಸ್ತವೆ ಸ್ನೇಹಿತರೆ. ಸೊ ಇಷ್ಟೇನಾಗಿರ್ತವೆ ಅಂದರೆ ವಿದ್ಯುತ್ ಕಾಂತೀಯ ವಿಕಿರಣದ ಪ್ರಮುಖ ಗುಣಲಕ್ಷಣಗಳಾಗಿರ್ತವೆ. ಸೊ ಈ ವಿದ್ಯುತ್ ಕಾಂತೀಯ ತರಂಗಗಳನ್ನು ಈ ಒಂದು ತರಂಗಗಳ ಆಧಾರದ ಮೇಲೆ ಕೆಲವು ಲಕ್ಷಣಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಇದರ ಮೇಲೆ ಕ್ವಶನ್ಸ್ಗಳು ಬಂದೇ ಇರುತ್ತೆ. ಆ ಒಂದು ವಿಧಗಳು ಯಾವುದಾಗಿರ್ತವೆ ಅಂದರೆ, ಸೊ ಒಂದು ರೇಡಿಯೋ ತರಂಗಗಳು, ಎರಡು ಸೂಕ್ಷ್ಮ ತರಂಗಗಳು, ಮೂರು ಅವಕೆಂಪು ವಿಕಿರಣಗಳು ಅಥವಾ ಇನ್ಫಾರೆಡ್ ರೇಡಿಯೇಷನ್ ಅಥವಾ ರಕ್ತಾತೀತ ಕಿರಣಗಳು, ನಾಲ್ಕು ದೃಗ್ಗೋಚರ ಬೆಳಕು, ಐದು ನೇರಳಾತೀತ ಕಿರಣಗಳು ಅಥವಾ ಅಲ್ಟ್ರಾವೈಲೆಟ್ ರೇಡಿಯೇಷನ್, ಆರು ಎಕ್ಸ್ ಕಿರಣಗಳು ಅಥವಾ ಕ್ಷ ಕಿರಣಗಳು, ಆರು ಗಾಮಾ ಕಿರಣಗಳು. ಸೊ ಇದು ಏನಾಗಿರುತ್ತೆ ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ಸ್ಗಳು ರೇಸ್ ಆಗೋದು ಈ ಒಂದು ವಿಧಗಳ ಮೇಲೆ. ಸೊ ಒಂದೊಂದು ವಿಕಿರಣದ ವಿಧಗಳನ್ನು ನಾವು ಇಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಮೊದಲು ರೇಡಿಯೋ ತರಂಗಗಳು. ಈ ರೇಡಿಯೋ ತರಂಗಗಳು ಏನಾಗಿರ್ತವೆ ಅಂದರೆ, ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರುವ ತರಂಗಗಳಾಗಿರ್ತವೆ. ವೆರಿ ಇಂಪಾರ್ಟೆಂಟ್, ಈ ರೇಡಿಯೋ ತರಂಗಗಳು ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರುವ ತರಂಗಗಳಾಗಿರ್ತವೆ. ಸೊ ಈ ರೇಡಿಯೋ ತರಂಗಗಳು ನಮ್ಮ ವಾಯುಮಂಡಲದ ಯಾವ ಒಂದು ಪದರದಲ್ಲಿ ಏನಾಗಿರ್ತದೆ ಅಂದರೆ, ಈ ಒಂದು ಪ್ರತಿಫಲನ ಹೊಂದುತ್ತೆ ಅಂದರೆ ಅಯನೋಸ್ಪಿಯರಲ್ಲಿ. ಈ ವಾಯುಮಂಡಲದ ಅಯನೋಸ್ಪಿಯರಲ್ಲಿ ಏನಾಗುತ್ತೆ ಅಂದರೆ, ಈ ರೇಡಿಯೋ ತರಂಗಗಳು ಅಲ್ಲಿಗೆ ಹೋಗಿ ಏನಾಗುತ್ತೆ ಅಂದರೆ ಭೂಮಿಗೆ ಪ್ರತಿಫಲನ ಹೊಂದುತ್ತವೆ. ಸೊ ಹಂಗಾಗಿ ಈ ಒಂದು ಅಯನೋಸ್ಪಿಯರ್ ವಲಯವನ್ನು ಇಂಜಿನಿಯರಿಂಗ್ ವಲಯ ಅಥವಾ ರೇಡಿಯೋ ವಲಯ ಎಂದು ಸಹ ಕರಿತೀವಿ ಸ್ನೇಹಿತರೆ. ಸೊ ಈ ಒಂದು ರೇಡಿಯೋ ತರಂಗಗಳನ್ನು ಎಲ್ಲಿ ಉಪಯೋಗ ಮಾಡ್ತಾರಂದರೆ, ಈ ರೇಡಿಯೋ ತರಂಗಗಳನ್ನು ಎಲ್ಲಿ ಬಳಕೆ ಮಾಡ್ತಾರಂದರೆ, ವಾಕಿ ಟಾಕಿಯಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ವೈರ್ಲೆಸ್ ವಾಕಿ ಟಾಕಿಯಲ್ಲಿ ಈ ಒಂದು ರೇಡಿಯೋ ತರಂಗಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ಪೊಲೀಸ್ ಇಲಾಖೆ ಬಳಕೆ ಮಾಡುವಂಥ ಅಥವಾ ಸೈನಿಕ ಇಲಾಖೆ ಬಳಕೆ ಮಾಡುವಂಥ ವೈರ್ಲೆಸ್ ವಾಕಿ ಟಾಕಿಯಲ್ಲಿ ಅಥವಾ ಬೇರೆ ಯಾರೋ ಸಹ ಬಳಕೆ ಮಾಡುವಂಥ ವೈರ್ಲೆಸ್ ವಾಕಿ ಟಾಕಿಯಲ್ಲಿ ಅತ್ಯಂತ ಅವಶ್ಯಕವಾಗಿ ಈ ರೇಡಿಯೋ ತರಂಗಗಳು ಬೇಕಾಗಿರುತ್ತೆ. ಸೊ ನಂತರದಲ್ಲಿ ರೇಡಿಯೋ ಪ್ರಸಾರದಲ್ಲಿ ಬಳಕೆ ಮಾಡ್ತಾರೆ. ಉಪಗ್ರಹ ಸಂಪರ್ಕದಲ್ಲಿ ಈ ಒಂದು ರೇಡಿಯೋ ತರಂಗಗಳನ್ನು ಬಳಕೆ ಮಾಡ್ತಾರೆ. ದೂರದರ್ಶನ ಪ್ರಸಾರದಲ್ಲಿ ಅಥವಾ ಪ್ರದರ್ಶನದಲ್ಲಿ ಈ ಒಂದು ರೇಡಿಯೋ ತರಂಗಗಳನ್ನು ಬಳಕೆ ಮಾಡ್ತಾರೆ. ಜಿ ಪಿ ಎಸ್ನಲ್ಲಿ ಈ ಒಂದು ರೇಡಿಯೋ ತರಂಗಗಳನ್ನು ಬಳಕೆ ಮಾಡ್ತಾರೆ. ಈ ಜಿ ಪಿ ಎಸ್ ಅಂದರೆ ಗ್ಲೋಬಲ್ ಪ್ರೊಸೆಸಿಂಗ್ ಸಿಸ್ಟಮ್ ಆಗಿರುತ್ತೆ. ಸೊ ಇಷ್ಟರಲ್ಲಿ ಸಹ ರೇಡಿಯೋ ತರಂಗಗಳನ್ನು ಭಾಳ ಪ್ರಮುಖವಾಗಿ ಬಳಕೆ ಮಾಡ್ತಾರೆ. ಸೊ ಮುಂದಿನ ತರಂಗ ಯಾವುದಾಗಿರುತ್ತೆ ಅಂದರೆ, ಸೂಕ್ಷ್ಮ ತರಂಗಗಳು. ಇದೇನು ಭಾಳ ಮುಖ್ಯವಾದ ತರಂಗ ಅಲ್ಲ. ಸೊ ಇದನ್ನು ಕಂಡುಹಿಡಿದವರು ಯಾರಾಗಿರ್ತಾರೆ ಅಂದರೆ, ಎನ್ರಿಕ್ ರುಡಾಲ್ಫ್ ಅಟ್ಸ್ರ ಅವರಾಗಿರ್ತಾರೆ. ಸೊ ಇದರ ಒಂದು ನೆನಪಿಗಾಗಿ ಆವೃತ್ತಿಯ ಏಕಮಾನ ಯಾವುದಾಗಿರುತ್ತೆ ಅಂದರೆ ಅಟ್ಸ್ ಆಗಿರುತ್ತೆ. ಸೊ ಇದರ ನೆನಪಿಗಾಗಿ ಆವೃತ್ತಿಯ ಏಕಮಾನ ಅಟ್ಸ್ ಎಂದು ಹೆಸರಿಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ ಭಾಳ ಮುಖ್ಯವಾದ ಒಂದು ಕಿರಣ ಯಾವುದಾಗಿರುತ್ತೆ ಅಂದರೆ, ಎಕ್ಸಾಮ್ ದೃಷ್ಟಿಯಿಂದ ಭಾಳ ಕೇಳ್ತಾ ಇರ್ತಾರೆ.
ಸೊ ಅದು ಯಾವುದಾಗಿರ್ತಂದ್ರೆ ಅವಗೆಂಪು ಕಿರಣಗಳು ಅಥವಾ ಇನ್ಫಾರೆಡ್ ರೇಡಿಯೇಷನ್ ಅಥವಾ ರಕ್ತಾತೀತ ಕಿರಣಗಳು ಅಂತಲೂ ಸಹ ಕೇಳ್ತಾರೆ. ಸೊ ಈ ಒಂದು ಅವಗೆಂಪು ಕಿರಣವನ್ನು ಕಂಡುಹಿಡಿದವರು ಯಾರಾಗಿರ್ತಾನೆ, 1800 ವಿಲಿಯಂ ಅರ್ಷಲ್ ಎಂಬುವರು ಈ ಒಂದು ಅವಗೆಂಪು ಕಿರಣಗಳನ್ನು ಕಂಡುಹಿಡಿತಾರೆ. ಸೊ ಅವಗೆಂಪು ಕಿರಣಗಳಾದ ಒಂದು ಎಲ್ಲಿ ಕಂಡು ಬರ್ತವೆ ಅಂದರೆ ಅತಿಯಾದ ಬಿಸಿಯಾದ ವಸ್ತುಗಳಲ್ಲಿ ಈ ಒಂದು ಅವಗೆಂಪು ಕಿರಣಗಳು ಕಂಡು ಬರ್ತವೆ. ಸೂರ್ಯನೂ ಸಹ ಈ ಒಂದು ಅವಗೆಂಪು ಕಿರಣಗಳಾದ ಒಂದು ಪ್ರಮುಖವಾದ ಆಕಾರ ಆಗಿರ್ತಾನೆ. ಸೊ ಈ ಒಂದು ಅವಗೆಂಪು ಕಿರಣಗಳನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂದರೆ, ಒಂದು ಟಿವಿ ರಿಮೋಟ್ನಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ನಾವು ನೀವು ಬಳಕೆ ಮಾಡುವಂಥ ಟಿವಿ ನಿಯಂತ್ರಣ ಮಾಡುವಂಥ ರಿಮೋಟ್ನಲ್ಲಿ ಈ ಒಂದು ಅವಗೆಂಪು ಕಿರಣಗಳು ಅಥವಾ ರಕ್ತಾತೀತ ಕಿರಣಗಳನ್ನು ಬಳಕೆ ಮಾಡ್ತಾರೆ. 2, ರಾತ್ರಿಯಲ್ಲಿ ಹಾಗೂ ಇಬ್ಬನಿ ಅಥವಾ ಮಂಜು ಇದ್ದಾಗ ಛಾಯಾಚಿತ್ರ ತೆಗೆಯಲು ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ರಾತ್ರಿ ಸಮಯ ಆಗಿರ್ಬೋದು ಅಥವಾ ಮಂಜು ಬಿದ್ದ ಸಮಯದಲ್ಲಿ ಫೋಟೋವನ್ನು ತೆಗೆಯೋದಕ್ಕೆ ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ 3, ಪುರಾತನ ವರ್ಣಚಿತ್ರವನ್ನು ಪರೀಕ್ಷೆ ಮಾಡಲು. ಅಂದರೆ ಪುರಾತನ ಕಾಲದಲ್ಲಿ ಸಿಕ್ಕಿರುವಂಥ ಈ ಒಂದು ವರ್ಣಚಿತ್ರಗಳು ಅಥವಾ ಚಿತ್ರಗಳೇನಾಗಿರ್ತವೆ ಅಂದರೆ ಅವುಗಳನ್ನು ಈ ಒಂದು ಪರೀಕ್ಷೆ ಮಾಡೋದಕ್ಕೂ ಸಹ ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ಮತ್ತು ಅವುಗಳನ್ನು ಏನಾದರೂ ನಕಲು ಮಾಡಿದ್ದಾರಾ ಅನ್ನೋದನ್ನು ಸಹ ಈ ಒಂದು ಚೆಕ್ ಮಾಡೋದಕ್ಕೆ ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ಶತ್ರು ಶಿಬಿರವನ್ನು ಪತ್ತೆ ಹಚ್ಚಲು ಸಹ ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ಹಣ್ಣುಗಳನ್ನು ನಿರ್ಜಲೀಕರಣ ಮಾಡೋದಕ್ಕೂ ಸಹ ಈ ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ಈ ನಿರ್ಜಲೀಕರಣ ಅಂದರೆ ಏನಾಗುತ್ತೆ ಅಂದರೆ, ಈ ಒಂದು ಅವಗೆಂಪು ಕಿರಣಗಳೇನಾಗುತ್ತೆ ಅಂದರೆ ಅತ್ಯಂತ ಹೆಚ್ಚಿನದಾದ ಶಾಖವನ್ನು ಹೊಂದಿರುವಂಥ ಕಿರಣಗಳಾಗಿರ್ತವೆ. ನಿರ್ಜಲೀಕರಣ ಅಂದರೆ ಆ ಹಣ್ಣಿನಲ್ಲಿರುವಂಥ ನೀರಿನ ಅಂಶಗಳನ್ನು ತೆಗೆಯೋದಕ್ಕೆ ನಿರ್ಜಲೀಕರಣ ಎಂದು ಕರೀತಾರೆ. ಸೊ ಈ ಒಂದು ಅವಗೆಂಪು ಕಿರಣಗಳನ್ನು ಇಲ್ಲಿ ಬಳಕೆ ಮಾಡ್ತಾರೆ. ನಂತರ CCTV ಕ್ಯಾಮರಾದಲ್ಲಿ ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ಇತ್ತೀಚಿನ ದಿನಗಳಲ್ಲಿ COVID-19 ಟೆಸ್ಟ್ ಮಾಡೋದಕ್ಕೆ, ಅಂದರೆ ಜ್ವರ ಇದೆಯಾ ಇಲ್ಲ ಎಂಬುದಾಗಿ ಟೆಸ್ಟ್ ಮಾಡೋದಕ್ಕೆ ಬಳಕೆ ಮಾಡುವಂಥ ಥರ್ಮಲ್ ಸ್ಕ್ರೀನಿಂಗಲ್ಲೂ ಸಹ ಈ ಒಂದು ಅವಗೆಂಪು ಕಿರಣಗಳನ್ನು ಬಳಕೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಸಹ ಭಾಳ ಮುಖ್ಯ ಆಗಿರುತ್ತೆ, TV ರಿಮೋಟ್ನಲ್ಲಿ ಬಳಕೆ ಮಾಡ್ತಾರೆ. ಸೊ ಶತ್ರು ಶಿಬಿರಗಳನ್ನು ಪತ್ತೆ ಹಚ್ಚಲು ಸಹ ಇದು ಭಾಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟೇನಾಗಿರುತ್ತೆ ಅಂದರೆ ಅವಗೆಂಪು ಕಿರಣಗಳದ ಪ್ರಮುಖವಾದ ಉಪಯೋಗ ಆಗಿರುತ್ತೆ, ಇಲ್ಲಿ ಬಳಕೆ ಮಾಡ್ತಾರೆ ಅನ್ನೋದಾಗಿರುತ್ತೆ. ಸೊ ಮುಂದಿನ ಒಂದು ವಿಕಿರಣ ಯಾವುದಾಗಿರುತ್ತೆ ಅಂದರೆ ದೃಗ್ಗೋಚರ ವಿಕಿರಣಗಳಾಗಿರ್ತವೆ. ಸೊ ಈ ದೃಗ್ಗೋಚರ ಅಂದರೆ ಏನಾಗಿರ್ತವೆ ಅಂದರೆ ಇದನ್ನು ಕಂಡುಹಿಡಿದವರು ನ್ಯೂಟನ್ ಆಗಿರುತ್ತೆ. ಸೊ ದೃಗ್ಗೋಚರ ಅಂದರೆ ಏನಾಗುತ್ತೆ ಅಂದರೆ ವಸ್ತುಗಳನ್ನು ಗೋಚರಿಸಲು ಈ ಒಂದು ಬೆಳಕು ಬೇಕಾಗುತ್ತೆ. ಅಂದರೆ ನಾವು ನೀವು ವಸ್ತುಗಳನ್ನು ನೋಡೋದಕ್ಕೆ ಈ ದೃಗ್ಗೋಚರ ವಿಕಿರಣಗಳು ಭಾಳ ಮುಖ್ಯವಾಗಿ ಬೇಕಾಗಿರುತ್ತೆ. ನಂತರ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಈ ಒಂದು ದೃಗ್ಗೋಚರ ವಿಕಿರಣಗಳನ್ನು ಅಥವಾ ಬೆಳಕನ್ನು ಸಹ ಬಳಸ್ಕೋತವೆ. ಸೊ ಎರಡು ಪ್ರಮುಖವಾದ ಉಪಯೋಗ ಆಗಿರುತ್ತೆ ಸ್ನೇಹಿತರೆ. ಸೊ ಮುಂದಿನ ಬಹಳ ಮುಖ್ಯವಾದ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂಥ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಯಾವುದಾಗಿರುತ್ತೆ ಅಂದರೆ ನೇರಳಾತೀತ ವಿಕಿರಣಗಳು ಅಥವಾ ಕಿರಣಗಳು ಅಥವಾ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ನು. ಸೊ ಈ ಒಂದು ಕಿರಣಗಳನ್ನು ಕಂಡುಹಿಡಿದವರು ಯಾರಾಗಿರ್ತಾರೆ ಅಂದರೆ 1801 JW Ritten ರವರು ಈ ಒಂದು ನೇರಳಾತೀತ ಕಿರಣಗಳನ್ನು ಕಂಡುಹಿಡಿತಾರೆ ಅಥವಾ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ಅಥವಾ UV ಕಿರಣಗಳು. ಸೊ ಇದೇನಾಗಿರ್ತದೆ ಅಂದರೆ ಸೂರ್ಯನಿಂದ ಬರುವಂಥ UV ಕಿರಣಗಳನ್ನು ಎಲ್ಲಿ ತಡೀತದೆ, ನಮ್ಮ ಭೂಮಿಯ ವಾಯುಮಂಡಲದ ಪದರವಾದಂಥ ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಇರುವಂಥ ಈ ಒಂದು ಓಝೋನ್ ಪದರ ಏನ್ಮಾಡ್ತಂದರೆ UV ಕಿರಣಗಳನ್ನು ತಡೆದು ಅದನ್ನು ಏನ್ಮಾಡ್ತಾನೆ, ಫಿಲ್ಟರ್ ಮಾಡಿ ಭೂಮಿಗೆ ಬಿಡ್ತದೆ. ಇಲ್ಲಾಂದರೆ ಅದೇ ರೀತಿ ಡೈರೆಕ್ಟಾಗಿ ಬಂದರೆ ಏನಾಗುತ್ತಂದರೆ ಚರ್ಮದ ಕ್ಯಾನ್ಸರ್ ಆಗಿರ್ಬೋದು, ಚರ್ಮಕ್ಕೆ ಸಂಬಂಧಿಸಿದ ರೋಗಗಳಾಗಿರ್ಬೋದು, ಇತರ ರೋಗಗಳು ಈ ಒಂದು UV ಕಿರಣಗಳಿಂದ ಬರ್ತಾ ಇರ್ತದೆ. ಸೊ ಅದನ್ನು ತಡೆಯುವಂಥ ಒಂದು ಪದರ ಯಾವುದಾಗಿರ್ತಂದರೆ ಓಝೋನ್ ಪದರ ಆಗಿರುತ್ತೆ. ಇದು ಎಲ್ಲಿ ಕಂಡುಬರ್ತಂದರೆ ವಾಯುಮಂಡಲದ ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಕಂಡುಬರ್ತದೆ. ಸೊ ಇದನ್ನು ಕಂಡುಹಿಡಿದವರು ಈ ಕಿರಣಗಳನ್ನು JW Ritten ಆಗಿರ್ತಾರೆ. ಸೊ ಈ ನೇರಳಾತೀತ ಕಿರಣಗಳ ಒಂದು ಉಪಯೋಗವನ್ನು ನಾವು ನೋಡೋದಾದರೆ, ನಕಲಿ ದಾಖಲೆಗಳನ್ನು ಪತ್ತೆ ಹಚ್ಚಲು ಈ ನೇರಳಾತೀತ ಕಿರಣಗಳನ್ನು ಬಳಕೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ. ಬಾರ್ಕೋಡ್ಗಳನ್ನು ಪತ್ತೆ ಹಚ್ಚಲು ಸಹ ಈ ನೇರಳಾತೀತ ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ವೈದ್ಯಕೀಯ ಉಪಕರಣಗಳನ್ನು ಶುದ್ಧೀಕರಿಸಲು, ಅಂದರೆ ಆಪರೇಷನ್ ಆದಂಥ ಸಮಯದಲ್ಲಿ ಬಳಕೆ ಮಾಡುವಂಥ ಉಪಕರಣಗಳನ್ನು ಏನು ಮಾಡ್ತಾರೆ ಶುದ್ಧೀಕರಣ ಮಾಡೋದಕ್ಕೆ ಈ ಒಂದು ನೇರಳಾತೀತ ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ರತ್ನಗಳ ಶುದ್ಧತೆಯನ್ನು ಅಳೆಯಲು ಈ ಒಂದು ನೇರಳಾತೀತ ಕಿರಣಗಳ ಬಳಕೆ ಮಾಡ್ತಾರೆ. ನಂತರ ಕೃತಕ ರತ್ನ ಯಾವುದು, ನೈಸರ್ಗಿಕ ರತ್ನಗಳು ಯಾವುದು ಎಂಬುದಾಗಿ ಗುರುತಿಸಲು ಸಹ ಈ ನೇರಳಾತೀತ ಕಿರಣಗಳನ್ನ ಬಳಕೆ ಮಾಡ್ತಾರೆ. ನಂತರ
ರಿಕೆಟ್ಸ್, ಮೂಳೆ, ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ ಸ್ನೇಹಿತರೆ. ಇಷ್ಟು ಏನಾಗಿರ್ತಂದ್ರೆ ನೇರಳಾತೀತ ಕಿರಣಗಳ ಒಂದು ಉಪಯೋಗ ಆಗಿರುತ್ತೆ. ಈ ನೇರಳಾತೀತ ಕಿರಣಗಳು ಇನ್ನು ಎಲ್ಲಿ ಕಂಡು ಬರ್ತವೆ ಅಂದರೆ ಬೆಸಿಗೆ ಮಾಡಬೇಕಾದ್ರೆ ಉಂಟಾಗುವ ಬೆಳಕಿನಲ್ಲಿ ಈ ಒಂದು ನೇರಳಾತೀತ ಕಿರಣಗಳು ಕಂಡು ಬರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ಲು ಸಹ ಕೇಳಿದ್ದಾರೆ ಇದನ್ನು. ನಂತರದ ಒಂದು ವಿಕಿರಣ ಯಾವುದಾಗಿರ್ತಂದರೆ ಕ್ಷ ಕಿರಣ ಅಥವಾ ಎಕ್ಸ್ ಕಿರಣ ಆಗಿರುತ್ತೆ. ಸೊ ಇದನ್ನು ಕಂಡುಹಿಡಿದವರು ಯಾರಾಗಿರ್ತಾರೆ, 1895 ವಿಲಿಯಂ ರ್ಯಾಂಚನ್ರವರು ಈ ಒಂದು ಕ್ಷ ಕಿರಣಗಳನ್ನು ಕಂಡುಹಿಡಿದಿರ್ತಾರೆ. ಅದಕ್ಕೋಸ್ಕರ ಇವರಿಗೆ 1901 ಪ್ರಪ್ರಥಮ ಭೌತಶಾಸ್ತ್ರದ ನೊಬೆಲ್ಲು ಇವರಿಗೆ ಸಿಗ್ತದೆ. ಎಷ್ಟರಲ್ಲಿ? 1901 ಅವರು ಯಾರಾಗಿರ್ತಾರೆ, ವಿಲಿಯಂ ರ್ಯಾಂಚನ್ ಅವರಾಗಿರ್ತಾರೆ. ಸೊ ಈ ಒಂದು ಎಕ್ಸ್ ಕಿರಣದ ಒಂದು ಉಪಯೋಗವನ್ನು ನಾವು ನೋಡೋದಾದರೆ ಸ್ನೇಹಿತರೆ, ದೇಹದ ಮೂಳೆಗಳ ಮುರಿತವನ್ನು ಕಂಡುಹಿಡಿಯಲು ಈ ಎಕ್ಸ್ ಕಿರಣಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ಯಾವುದೋ ಒಂದು ಅಪಘಾತವಾಗಿ ಏನಾಗಿರ್ತಾನೆ, ದೇಹದ ಮೂಳೆಗಳು ಮುರಿತ ಆಗಿರ್ತಾರೆ, ಅಂದರೆ ಮೂಳೆಗಳು ಮುರಿದೋಗಿರ್ತವೆ. ಆ ಮುರಿದೋದ ಸಂದರ್ಭದಲ್ಲಿ ಎಲ್ಲಿ ಈ ಮೂಳೆ ಮುರಿದೋಗಿದೆ ಅನ್ನೋದನ್ನು ಕಂಡುಹಿಡೋದಕ್ಕೆ ಈ ಒಂದು ಕ್ಷ ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ನಮ್ಮ ದೇಹದಲ್ಲಿ ಹೋಗಿರುವಂಥ ನಾಣ್ಯ ಆಗಿರ್ಬೋದು, ಗುಂಡಿ ಸೂಜಿಗಳಾಗಿರ್ಬೋದು, ಮತ್ತಿತರ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಪತ್ತೆ ಹಚ್ಚಲು ಈ ಒಂದು ಕ್ಷ ಕಿರಣ ಅಥವಾ ಎಕ್ಸ್ ಕಿರಣವನ್ನು ಎಕ್ಸ್ ಕಿರಣಗಳು ಬೇಕಾಗಿರುತ್ತೆ. ನಂತರ ಕೆಲವು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಈ ಕಿರಣಗಳನ್ನು ಬಳಕೆ ಮಾಡ್ತಾರೆ. ಅರಳುಗಳ ರಚನೆಯನ್ನು ಅಧ್ಯಯನ ಮಾಡಲು ಈ ಕ್ಷ ಕಿರಣಗಳನ್ನು ಬಳಕೆ ಮಾಡ್ತಾರೆ. ನಂತರ ಬಹಳ ಮುಖ್ಯವಾದದ್ದು ಯಾವುದಾಗಿರ್ತಂದರೆ, ಕಾರ್ಖಾನೆಯಲ್ಲಿ ಕಬ್ಬಿಣದ ವಸ್ತುಗಳ ದೋಷವನ್ನು ಕಂಡುಹಿಡಿಯಲು ವೆರಿ ಇಂಪಾರ್ಟೆಂಟ್ ಈ ಒಂದು ಕ್ಷ ಕಿರಣಗಳು ಅಥವಾ ಎಕ್ಸ್ ಕಿರಣಗಳನ್ನು ಬಳಕೆ ಮಾಡ್ತಾರೆ ಸ್ನೇಹಿತರೆ. ಸೊ ಇಷ್ಟು ಏನಾಗಿರ್ತಂದರೆ ಎಕ್ಸ್ ಕಿರಣಗಳನ್ನು ಪ್ರಮುಖವಾದ ಉಪಯೋಗ ಆಗಿರುತ್ತೆ. ಸೊ ಮುಂದಿನ ಒಂದು ವಿಕಿರಣ ಯಾವುದಾಗಿರುತ್ತಂದರೆ ಸ್ನೇಹಿತರೆ, ಭಾಳ ಮುಖ್ಯವಾದ ವಿಕಿರಣ ಗಾಮಾ ಕಿರಣಗಳು. ಈ ಗಾಮಾ ಕಿರಣಗಳನ್ನು ಕಂಡುಹಿಡಿದವರು ಯಾರಾಗಿರ್ತಾರೆ, ರದರ್ಫೋರ್ಡ್ ಆಗಿರ್ತಾರೆ 1898. ಇವೇನಾಗಿರ್ತಾರೆ, ಅತ್ಯಂತ ಹೆಚ್ಚಿನದಾದ ಶಾಖವನ್ನು ಹೊಂದಿರುವಂಥ ಕಿರಣಗಳು ಗಾಮಾ ಕಿರಣಗಳಾಗಿರ್ತವೆ. ಇವು ವೆರಿ ಇಂಪಾರ್ಟೆಂಟ್ ಏನಾಗಿರ್ತಾರೆ, ಇವು ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುತ್ತವೆ, ಆದರೆ ಕಡಿಮೆ ತರಂಗ ಉದ್ದವನ್ನು ಹೊಂದಿರುತ್ತವೆ. ಹೆಚ್ಚು ತರಂಗ ಉದ್ದವನ್ನು ಹೊಂದಿರುವಂಥ ಒಂದು ವಿಕಿರಣ ಯಾವುದಾಗಿರ್ತಂದರೆ ರೇಡಿಯೋ ತರಂಗಗಳಾಗಿರುತ್ತೆ. ಸೊ ಹೆಚ್ಚಿನದಾದ ಆವೃತ್ತಿಯನ್ನು ಹೊಂದಿರುವ ಒಂದು ಕಿರಣ ಯಾವುದಾಗಿರ್ತಂದರೆ ಗಾಮ ಕಿರಣಗಳಾಗಿರ್ತವೆ. ಇವು ಅತ್ಯಂತ ಅಪಾಯಕಾರಿಯಾದಂಥ ವಿಕಿರಣಗಳು ಆಗಿರುತ್ತವೆ. ಸೊ ಅತ್ಯಂತ ಅಪಾಯಕಾರಿ ಆದರೂ ಸಹ ಕೆಲವು ಉಪಯೋಗಗಳು ಈ ಒಂದು ಗಾಮ ಕಿರಣಗಳಿಂದ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಉಪಯೋಗ ಯಾವುದಾಗಿರ್ತಂದರೆ, ಕ್ಯಾನ್ಸರ್ ಜೀವಕೋಶವನ್ನು ನಾಶ ಮಾಡಲು ಈ ಒಂದು ಗಾಮ ಕಿರಣಗಳನ್ನು ಬಳಕೆ ಮಾಡ್ತಾರೆ. ಸೊ ಈ ಮಾನವನ ದೇಹದಲ್ಲಿ ಈ ಒಂದು ವಿಕಿರಣಗಳು ಸರಾಗವಾಗಿ ಹಾದು ಹೋಗ್ತಾ ಇರ್ತವೆ. ಸೊ ಈ ಕಿರಣಗಳಿಂದ ರಕ್ಷಣೆ ಪಡೋದಕ್ಕೆ ಏನು ಮಾಡ್ತಾರಂದರೆ ಸೀಸದ ಕವಚವನ್ನು ಬಳಸ್ತಾರೆ. ಸೊ ಈ ಸೀಸದ ಕವಚವನ್ನು ಯಥೇಚ್ಛವಾಗಿ ಎಲ್ಲಿ ಬಳಸ್ತಾರಂದರೆ ಪರಮಾಣು ರಿಯಾಕ್ಟರ್ಗಳಲ್ಲಿ ಏನು ಮಾಡ್ತಾರಂದರೆ ಈ ಸೀಸದ ಕವಚವನ್ನು ಹಾಕಿಕೊಂಡು ಈ ಗಾಮಾ ವಿಕಿರಣಗಳಿಂದ ರಕ್ಷಣೆ ಪಡ್ಕೋತಿರ್ತಾರೆ. ಸೊ ಸ್ನೇಹಿತರೆ, ಇಷ್ಟು ಏನಾಗಿರ್ತಂದರೆ ಈ ಒಂದು ವಿದ್ಯುತ್ಕಾಂತೀಯ ವಿಕಿರಣಗಳ ಒಂದು ಉಪಯೋಗ ಆಗಿರುತ್ತೆ. ಸೊ ಎಕ್ಸಾಮಲ್ಲಿ ಭಾಳ ಈ ಒಂದು ಟಾಪಿಕ್ನ ಮೇಲೆ ಕ್ವೆಶನ್ಸ್ಗಳು ಕೇಳಿರ್ತಾರೆ. ಸೊ ಇದೊಂದು ಲೆಂತಿ ವಿಡಿಯೋ ಆಯಿತು. ಸೊ ಲೆಂತಿ ಆದರೂ ಸಹ ಭಾಳ ಮುಖ್ಯವಾದ ಟಾಪಿಕ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.